ಯುದ್ಧ ಭೂಮಿಗೆ ಸ್ವಾಗತ ನಿನಗೆ ಕುಮಾರ ಕಾರ್ತಿಕೇಯ. ನಿಮಗೂ ಕೂಡ ಯುದ್ಧ ಭೂಮಿಗೆ ಸ್ವಾಗತ ಅಸುರ ರಾಜ. ತಾರಕಾಸುರ ಸರಿಯಾಗಿ ಸಂಬೋಧಿಸುವುದನ್ನು ಮರೆಯುತ್ತಿದ್ದಾರೆ ಎನಿಸುತ್ತದೆ. ಈಗ ಈ ಕುಮಾರ ಕೇವಲ ಕುಮಾರನಾಗಿ ಉಳಿದಿಲ್ಲ, ದೇವತೆಗಳ ಸೈನ್ಯದ ಸೇನಾಧಿಪತಿಯಾಗಿದ್ದಾನೆ. ಸೇನೆ ಇರುವುದರಿಂದ ಯಾರು ಸೇನಾಪತಿ ಆಗುವುದಿಲ್ಲ, ಹಾಗೂ ರಾಜ್ಯ ಇರುವುದರಿಂದ ಯಾರು ರಾಜರಾಗುವುದಿಲ್ಲ. ಕುಮಾರ ಕಾರ್ತಿಕೇಯ, ಸೇನಾಪತಿ ಎಂದರೆ ಅವನಿಗೆ ಯುದ್ಧದ ತಂತ್ರಗಳು ತಿಳಿದಿರಬೇಕು, ಹಾಗೂ ರಾಜನೆಂದರೆ ಅವನು ರಾಜ್ಯ ನಿರ್ಮಿಸಬೇಕು, ರಾಜ್ಯ ಗಳಿಸಬೇಕು, ಹಾಗೂ ಸುಖ ಮತ್ತು ಸಮೃದ್ಧಿ ತರಬೇಕು. ಮಾತಿನಲ್ಲಿ ಚತುರನಾಗಿದ್ದೀಯ, ಯಾವತ್ತಾದರೂ ಯುದ್ಧದ ಆಟವನ್ನು ಆಡಿದ್ದೀಯ? ಆಟವನ್ನು ಬಹಳ ಆಡಿದ್ದೇನೆ ಅಸುರ ರಾಜ, ಇಂದು ಯುದ್ಧದ ಆಟವನ್ನು ಆಡುತ್ತೇನೆ. ಅಷ್ಟೊಂದು ಸರಳವಾಗಿರುವುದಿಲ್ಲ. ನನ್ನ ಜೀವನವು ಸರಳವಾಗಿರಲಿಲ್ಲ, ಈಗಲೂ ಇಲ್ಲ, ಮುಂದೆಯೂ ಇರುವುದಿಲ್ಲ. ತಾರಕಾಸುರ ನಾನು ಎಷ್ಟು ಕಷ್ಟ ನೋಡಿದ್ದೇನೆ ಎಂದರೆ ಈಗ ಕಷ್ಟವೂ ಕೂಡ ಸುಲಭ ಎನಿಸುತ್ತದೆ. ಬಾಲಕ, ನೀನು ನಿನ್ನ ವಯಸ್ಸಿಗೆ ಮೀರಿ ಮಾತನಾಡುತ್ತಿದ್ದೀಯ. ಹಾಗೂ ನಿಮ್ಮ ವಯಸ್ಸಿಗೆ ಸನ್ಯಾಸತ್ವ ತೆಗೆದುಕೊಳ್ಳುವುದೇ ಒಳ್ಳೆಯದು. ನಿನ್ನ ತಾಯಿ ನಿನಗೆ ಚೆನ್ನಾಗಿಯೇ ಮಾತನಾಡಲು ಕಲಿಸಿದ್ದಾಳೆ, ಆದರೆ ಯುದ್ಧ ಕಲೆಯ ಕಥೆಯೇನು? ಶಸ್ತ್ರ ಮತ್ತು ಶಾಸ್ತ್ರ ಎರಡನ್ನೂ ನನ್ನ ತಾಯಿಯಂದಿರು ನನಗೆ ಕಲಿಸಿದ್ದಾರೆ. ಒಳ್ಳೆಯದು, ಹಾಗಾದರೆ ಈ ಮಹಾಯುದ್ಧದಲ್ಲಿ ನೀನು ತಾರಕಾಸುರನ ವಧೆ ಮಾಡುತ್ತೀಯಾ? ಇಲ್ಲ, ನನ್ನ ಕರ್ತವ್ಯ ನಿಭಾಯಿಸುತ್ತೇನೆ, ನನ್ನ ಜನ್ಮದ ಉದ್ದೇಶವನ್ನು ಪೂರ್ಣಗೊಳಿಸುತ್ತೇನೆ. ಏನಾಯಿತು ಶಿವಪುತ್ರ, ನೀನು ಸೋಲನ್ನು ಸ್ವೀಕರಿಸಿದ್ದೀಯಾ ಎಂದು ಅನಿಸುತ್ತಿದೆ. ಇಲ್ಲ, ನನ್ನ ತಾಯಿಯಂದಿರು ನನಗೆ ಇದನ್ನೇ ಕಲಿಸಿದ್ದಾರೆ. ಯಾವಾಗ ನಮ್ಮೆದುರು ಯಾರು ಪೂಜ್ಯರು ಬರುತ್ತಾರೋ ಮೊದಲು ಅವರಿಗೆ ಪ್ರಣಾಮ ಮಾಡಬೇಕೆಂದು. ಕೇವಲ ಶಬ್ದಗಳ ಬಾಣ ಬಿಡುತ್ತೀಯೋ ಅಥವಾ ಶಸ್ತ್ರವನ್ನು ಎತ್ತುತ್ತೀಯೋ ಕುಮಾರ ಕಾರ್ತಿಕೇಯ? ನಿಮ್ಮ ವ್ಯಂಗ್ಯ ತುಂಬಿದ ಆಶೀರ್ವಾದವನ್ನು ನಾನು ಸ್ವೀಕಾರ ಮಾಡುತ್ತೇನೆ ಅಸುರ ಮಾತೆ. ಟಿವಿಗಿಂತ ಮೊದಲು ನೋಡಿ ಜಿಯೋ ಸಿನಿಮಾ ಪ್ರೀಮಿಯಂನಲ್ಲಿ.